ಕಾಂಗ್ರೆಸ್ ಪಕ್ಷ ಒಂದು ವರ್ಷದ ಆಡಳಿತದ ನಂತರ ಬಂದಿರತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿರೀಕ್ಷೆ ಬಹಳಷ್ಟಿತ್ತು. ಒಂದು ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಆಧಾರದಡಿಯಲ್ಲಿ ಮತ್ತು 10 ವರ್ಷಗಳ ಕೇಂದ್ರದಲ್ಲಿದ್ದಂಥ BJP ಸರ್ಕಾರದ ವೈಫಲ್ಯಗಳನ್ನು ಮುಂದೆ ಇಟ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸಿದ್ವಿ. ಕಳೆದ 5 ವರ್ಷಗಳ ಹಿಂದೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಈ ಒಂದು ಚುನಾವಣೆಯಲ್ಲಿ ನಮಗೆ ಸ್ಥಾನಗಳು ಹೆಚ್ಚು ಬಂದಿದ್ದಾವೆ. ಮತದಾನದ ಪಾಪ್ಯುಲರ್ ವೋಟ್ ಏನಿದೆ ಅದು ಕೂಡ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಆಗಿರ್ತಕ್ಕಂಥದ್ದು ಗಮನಿಸಿದ್ದೀವಿ. ಆದರೆ ಫಲಿತಾಂಶದಲ್ಲಿ ನಮ್ಮೆಲ್ಲರ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಮತ್ತು ಪಕ್ಷದ ಮತ್ತು ನಮ್ಮೆಲ್ಲರ ಒಂದು ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಯನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದಕ್ಕೆ ಮುಖ್ಯವಾಗಿ ತಮಗೆ ನಾನು ಹೇಳಲಿಕ್ಕೆ ಬಯಸೋದಿಷ್ಟೇ, ಮೊದಲನೇ ಹಂತದಲ್ಲಿ ನಡೆದಂಥ 14 ಲೋಕಸಭಾ ಕ್ಷೇತ್ರಗಳಲ್ಲಿ 2 ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಇನ್ನು 12 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಸೋಲನ್ನು ಕಂಡ್ವಿ. ಸೋಲಿನ ಪ್ರಮಾಣ ಕೆಲವು ಕ್ಷೇತ್ರಗಳಲ್ಲಿ ಜಾಸ್ತಿ ಆಯಿತು, ಕೆಲವು ಕ್ಷೇತ್ರದಲ್ಲಿ ಅಂತರ ಕಮ್ಮಿ ಆಯಿತು. ಇದರಲ್ಲಿ ಮುಖ್ಯವಾಗಿ JDS ಮತ್ತು BJPಯ ಒಂದು ಹೊಂದಾಣಿಕೆ ಏನಾಯಿತು, ಆ ಹೊಂದಾಣಿಕೆ ಭಾಳ ಯಶಸ್ವಿಯಾಗಿ ಆಗಿದ್ರ ಒಂದು ಫಲ, ಮತ್ತು ನಮ್ಮ ಚುನಾವಣೆಗಳು ಪ್ರಾರಂಭದಲ್ಲಿ ಮೊದಲನೇ ಮತ್ತು 2ನೇ ಹಂತ, ಅಂದರೆ ದೇಶದ 2ನೇ ಹಂತ ಮತ್ತು 3ನೇ ಹಂತದಲ್ಲಿ ರಾಜ್ಯದ 1ನೇ ಹಂತ ನಾವು ಆಯಿತು, ಮುಂಚಿತವಾಗಿ ಆಯಿತು. ಆ ಸಂದರ್ಭದಲ್ಲಿ ನಾವ್ಯಾರು ನಿರೀಕ್ಷೆ ಮಾಡದೇ ಇದ್ದಂಥ ಅಂತರ್ಗತವಾಗಿದ್ದಂಥ ಕೆಲವು ಅಭಿಪ್ರಾಯಗಳು ಇವೆಲ್ಲ ಸೇರಿ ಇವತ್ತು ನಮಗೆ ಈ ರೀತಿ ಹಿನ್ನಡೆ ಆಗಲಿಕ್ಕೆ ಕಾರಣ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ. ಅದರಲ್ಲೂ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಸೋಲು ನಾವು ಕಂಡಿದ್ರೂ ಸಹ ಕಳೆದ 5 ವರ್ಷಗಳ ಹಿಂದೆ ನಡೆದಂಥ ಚುನಾವಣೆಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಸರಿಸುಮಾರು 1 ಲಕ್ಷ ಹೆಚ್ಚು ಮತಗಳನ್ನು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತದಾರರು ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಕಳೆದ ಬಾರಿ 40.65% ಇತ್ತು, ಈ ವರ್ಷ 43.21% ಶೇಕಡಾವಾರು ಮತ ನಮಗೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಸುಮಾರು 6,59,000 ಹೆಚ್ಚು ಮತಗಳನ್ನು ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಜೊತೆ ಜೊತೆಯಲ್ಲಿ ಇಷ್ಟು ಮತ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಕೆಳ ಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಪ್ರಾಮಾಣಿಕವಾಗಿ ಅವರೆಲ್ಲರೂ ಇವತ್ತು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಜೊತೆಯಲ್ಲಿ ಆ ಭಾಗಗಳಲ್ಲಿರ್ತಕ್ಕಂಥ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ಇತರೆ ಮುಖಂಡರು ಇವರೆಲ್ಲರ ಸಹಕಾರದಿಂದ ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಂಥ ರಕ್ಷಾರಾಮಯ್ಯನವರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮತಗಳು ಬಂದಿದ್ದಾರೆ. ಒಂದು ಅಂಕಿಅಂಶ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ವಿಧಾನಸಭಾ ಚುನಾವಣೆ ಫಲಿತಾಂಶದ ಒಂದು ಅಂಕಿಅಂಶಗಳು ಹೇಳಬೇಕಾದ್ರೆ ಏನು, ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ JDS ಮತ್ತು BJP ಪಕ್ಷ ಗಳಿಸಿರ್ತಕ್ಕಂಥ ಮತಗಳನ್ನು ನಾವು ಕಳೆ ಹಾಕಿದ್ರೆ ನಮಗೂ ಕಾಂಗ್ರೆಸ್ಗೂ ಮತ್ತು ಅವರ ಇಬ್ಬರಿಗೂ ಸೇರಿ 2 ಲಕ್ಷ ಮತಗಳು ನಾವು ಹಿಂದೆ ಇದ್ವಿ. ತಮಗೆ ಗೊತ್ತಿದೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಹೆಚ್ಚು ಅಂದರೆ 75,000 ಹೆಚ್ಚು ಬಹುಮತದಿಂದ ಅಲ್ಲಿ BJP ಪಕ್ಷ ಗೆದ್ದಿತ್ತು.